ಇಂಡಿಯಾ ಕಳೆದ ಹಲವು ದಿನಗಳಿಂದ ಬೋಲಿಯಾರ್ಜುನರ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ. ನಾವು ಎಲ್ಲರಿಗೂ ಗೊತ್ತಿರುವ ಹಾಗೇನೆ, ಯಾವಾಗ ಬೋಲಿಯಾರ್ನಲ್ಲಿ ಘಟನೆಗಳು ನಡೆದ ನಂತರ ಪೊಲೀಸ್ ಅಕ್ರಮ ದಾಳಿಗಳು ನಡೆಯಲಿಕ್ಕೆ ಆರಂಭಿಸಿತ್ತು. ಅಲ್ಲಿಂದ ಇಳಿದು ಈವರೆಗೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೋಲಿಯಾರ್ನ ಜನತೆಯೊಂದಿಗಿದೆ. ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೆ ನನ್ನ ಭಾಷಣದ ಆರಂಭದಲ್ಲಿ ನಮಗೆ ಹೇಳಿಕ್ಕಿರುವಂತಹದ್ದು, ನೀವು ನಿನ್ನೆಯವರೆಗೆ ಅಲ್ಲಿನ ಮುಸಲ್ಮಾನರ ಮನೆಗೆ ಬಾಗಿಲಿಗೆ ಬಡಿದು ಮನೆಗೆ ನುಗ್ಗಿ ಅರೆಸ್ಟ್ ಮಾಡುವಂತಹದ್ದು ನಿನ್ನೆಗೆ ನೀವು ಕೊನೆಗೊಳಿಸಬೇಕು. ಒಂದು ವೇಳೆ ಇದೇ ರೀತಿ ನೀವು ಮುಂದುವರಿಯುವುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾವ ರೀತಿಯಲ್ಲಿ ಜನರನ್ನ ಸೇರಿಸಿಕೊಂಡು ಸ್ತಬ್ಧಗೊಳಿಸಬೇಕು ಎಂಬುದು ಇಲ್ಲಿ ನಾವು ಬಹಳ ಅರ್ಥ ಮಾಡಿಕೊಳ್ಬೇಕಾದಂತ ಒಂದು ವಿಚಾರ ಇದೆ. ಬೋಲಿಯಾರ್ನಲ್ಲಿ ಘಟನೆ ನಡೆಯಿತು. ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾಧ್ಯಮದ ಮುಖಾಂತರ ಬಹಿರಂಗಗೊಳಿಸಿದ್ರು. ಈ ಘಟನೆಯ ಹಿಂದೆ ಯಾರು ಇದ್ದದ್ದು, ಯಾಕಾಗಿ ಈ ಘಟನೆ ನಡೆಯಿತು ಅಂತ ಹೇಳಿ ಕಮಿಷನರ್ ಅವರು ಸ್ಪಷ್ಟವಾಗಿ ಹೇಳಿದ್ರು. ಈ ಘಟನೆ ನಡೀಲಿಕ್ಕೆ ಕಾರಣ ಬಿಜೆಪಿ ಮತ್ತು ಸಂಘ ಪರಿವಾರದವರು ನಡೆಸಿದಂತ ವಿಜಯೋತ್ಸವದಲ್ಲಿ ಅವರು ಅಲ್ಲಿ ಪ್ರಚೋದನೆ ಮಾಡಿದ್ದಾಗಿದೆ ಇದಕ್ಕೆ ಕಾರಣ ಅಂತ ಹೇಳಿ ಮುಕ್ತವಾಗಿ ಮಾಧ್ಯಮದವರ ಪ್ರಶ್ನೆಗೆ ಅವರು ಉತ್ತರವನ್ನು ನೀಡಿದ್ರು. ನಮಗೆ ಕಮಿಷನರ್ ಅವರಲ್ಲಿ ಕೇಳುವಂತಹದ್ದು, ಅಷ್ಟು ಸ್ಪಷ್ಟವಾಗಿ ನೀವು ಮಾಧ್ಯಮದ ಮುಂದೆ ಉತ್ತರ ನೀಡಿದವರು ಅದೇ ದಿನ ರಾತ್ರಿ ಮುಸಲ್ಮಾನರ ಮನೆಗೆ ದಾಳಿ ನಡೆಸಲಿಕ್ಕೆ ನಿಮ್ಮನ್ನ ಒತ್ತಡ ಹಾಕಿದವರು ಯಾರು ಅಂತ ಹೇಳಿ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಬೇಕು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಹಲವು ಘಟನೆಗಳು ನಡೆದಿದೆ. ಈ ಹಲವು ಘಟನೆಗಳಲ್ಲಿಯೂ ಕೂಡ ಇಲ್ಲಿ ಮುಸಲ್ಮಾನರಿಗೆ ಅನ್ಯಾಯವನ್ನ ಮಾಡಿತ್ತು ಮಾತ್ರವಾಗಿದೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿರುವಂತಹದ್ದು. ಪುನೀತ್ ಕೇರಾಲಿ ಅನ್ನುವಂತಹ ಒಬ್ಬ ಪುಡಿರೌಡಿಯನ್ನ, ಒಬ್ಬ ಕೊಲೆಗಾರನನ್ನ ಇವರು ಆರಂಭದಲ್ಲಿ ಬಂಧಿಸಿದ್ರು. ಬಂಧಿಸಿದ ನಂತರ ಕೋರ್ಟ್ ಕಾರಣವನ್ನು ಕೇಳಿದ್ರೆ ಈತನನ್ನ ಬಂಧಿಸಲಿಕ್ಕೆ ನಮ್ಮಲ್ಲಿ ಕಾರಣ ಇಲ್ಲ ಅಂತ ಹೇಳಿ ಆ ಪುಟಗೋಷ್ಠಿಯನ್ನ ಅವರು ಬಿಡುಗಡೆ ಮಾಡಿದ್ರು. ಆ ನಂತರ ಪ್ರಭಾಕರ್ ಭಟ್ ಪ್ರಕರಣ ನಡೆಯಿತು. ಮುಸ್ಲಿಂ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಅವರು ಮಾತಾಡಿದ್ರು, ಅತಿ ತುಚ್ಛವಾಗಿ ಮಾತಾಡಿದ್ರು. ಸಿದ್ದರಾಮಯ್ಯರವರೇ, ಮಂಡ್ಯದಲ್ಲಿ ನಿಮ್ಮ ಸೋಲಿಗೆ ಕಾರಣ ಪ್ರಭಾಕರ್ ಭಟ್ ಅವರನ್ನು ನೀವು ಅರೆಸ್ಟ್ ಮಾಡದೆ ಇರುವ ಕಾರಣಕ್ಕಾಗಿ. ಒಂದು ವೇಳೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಮಾತಾಡಿದಂತ ಪ್ರಭಾಕರ್ ಭಟ್ರನ್ನು ನೀವು ಬಂಧಿಸಿದ್ರೆ ಮಂಡ್ಯದಲ್ಲಿ ನಿಮ್ಮ ಏನು ಕುಮಾರಸ್ವಾಮಿ ಅವರು ಚಲ್ತಾ ಇರಲಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿಯೂ ಕೂಡ ತಾರತಮ್ಯವನ್ನ ಮಾಡಿದ್ರು, ಮೂರನೇ ಬಾರಿ ತಾರತಮ್ಯವನ್ನ ಮಾಡಿದ್ರು. ಇಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಮುಸಲ್ಮಾನರು ಬಾಬರಿ ಮಸ್ಜಿದ್ ಪರವಾಗಿ ಸ್ಟ್ಯಾಂಡ್ ಹಾಕಿದಾಗ ಅವರ ಮನೆಗಳಿಗೆ ದಾಳಿ ಮಾಡಿದ್ರು. ಹಲವಾರು ಯುವಕರನ್ನ ರಾಜ್ಯದ ಹಲವು ಕಡೆಗಳಲ್ಲಿ ಬಂಧಿಸಿ ಜೈಲಿಗೆತ್ತಿದ್ರು. ಆ ನಂತರ ಪ್ಯಾಲೆಸ್ತೀನ್ ಪರವಾದ ಹೋರಾಟ ವಿಶ್ವಾದ್ಯಂತ ವ್ಯಾಪಕಗೊಂಡಿತ್ತು. ಅಮೆರಿಕದ ವೈಟ್ ಹೌಸ್ ಎದುರುಗಳಿಗೂ ಕೂಡ ಪ್ಯಾಲೆಸ್ತೀನ್ ಪರವಾದ ಹೋರಾಟ ನಡೆಯಿತು. ಆವಾಗ ಇಲ್ಲಿನ ಮುಸಲ್ಮಾನರು ಪ್ಯಾಲೆಸ್ತೀನ್ ಪರವಾಗಿ ಹೋರಾಟಕ್ಕಿಳಿದಾಗ ಸಿದ್ದರಾಮಯ್ಯರವರ ಕಾಂಗ್ರೆಸ್ ಸರ್ಕಾರ ಅದನ್ನ ಸಹಿಸಲಿಲ್ಲ. ನಾನು ಅಹಿಂದರ ಪರ ಇದ್ದೇನೆ, ನಾವು ಮುಸಲ್ಮಾನರ ಪರ ಇದ್ದೇವೆ ಅಂತ ಹೇಳಿ ಕೋಲಾರದಲ್ಲಿ ಚುನಾವಣೆಯ ಭಾಷಣದಲ್ಲಿ ಭಾಷಣವನ್ನು ಮಾಡ್ತಾರೆ. ಅಂತ ಭಾಷಣಕಾರರಂತ ಸಿದ್ದರಾಮಯ್ಯರವರ ಸರ್ಕಾರದಲ್ಲಿ ಪ್ಯಾಲೆಸ್ತೀನ್ ಪರವಾದಂತಹ ಹೋರಾಟವನ್ನು ಮಾಡಲು ನಾವು ಸಹಿಸುವುದಿಲ್ಲ. ಅಲ್ಲಿ ನೀವು ನೋಟಿಸ್ ಕೊಡುವಂತಹ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ಕೊಂಡೊಯ್ದವರು ಯಾರು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಬಂಧಿಸಲಿಕ್ಕೆ ಹೋದಾಗ ಪರಮೇಶ್ವರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಕಾಂಗ್ರೆಸ್ ನಾಯಕ ಅತಿ ಹೆಚ್ಚು ಬಾರಿ ಕಾಲ್ ಮಾಡಿದ್ರು ಅಂತ ಹೇಳಿದ್ರನ್ನ ಬಹಿರಂಗಪಡಿಸಬೇಕು. ಅದು ಪುತ್ತೂರಿನ ಅಶೋಕ್ ರೈಯೇ ಅಥವಾ ಉಳ್ಳಾಲ ಕ್ಷೇತ್ರದ ಯುಟಿ ಖಾದರ್ ಅವರೇ ಎನ್ನುವುದಕ್ಕೆ ಇನ್ನೊಂದು ಯುಟಿ ಖಾದರ್ ಅವರೇ ನೀವು ಅಂದುಕೊಳ್ಬೇಡಿ, ಯಾವಾಗಲೂ ಕೂಡ ಈ ಸಮುದಾಯ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳಿ ಕೇಳಿಕೊಂಡು ನಿಮ್ಮ ತಂದೆಯವರು ಮಾಡಿದಂತ ಯಾವುದೋ ಒಂದು ಒಳ್ಳೆಯ ಗುಣಕ್ಕೆ ಈ ಕ್ಷೇತ್ರದ ಜನಗಳು ನಿಮ್ಮೊಂದಿಗಿದ್ದಾರೆ, ಇಲ್ಲಿನ ಮತದಾರರು ನಿಮ್ಮೊಂದಿಗಿದ್ದಾರೆ, ಬಿಜೆಪಿ ಬರದೇ ಇರಲಿ ಅಂತೇಳಿ ನಿಮ್ಮ ಜೊತೆಗೆ ನಿಂತಿದ್ದಾರೆ. ನಾವು ಇಲ್ಲಿನ ಜನತೆಯೊಂದಿಗೆ ಹೇಳಿಕೊಂಡೆವು,
ರಿಯಾಸ್ ಪರಂಗಿಪೇಟೆ ಅವರನ್ನ ಆರಿಸಿ ಕಳುಹಿಸಿ, ನಿಮಗೆ ಬೇಕಾಗಿ ಅವರು ವಿಧಾನಸೌಧದಲ್ಲಿ ಧ್ವನಿ ಹಾಕ್ತಾರೆ, ನಿಮಗೆ ಬೇಕಾದಾಗ ಅವರು ಮಾತನಾಡ್ತಾರೆ. ಪ್ರತಿಯೊಂದು ಮತದಾರರಲ್ಲಿ ಕೇಳಿಕೊಂಡವು. ಆದ್ರೂ ಕೂಡ ಯುಟಿ ಖಾದರ್ ಅವರೇ, ನಿಮಗೆ ಈ ಮತದಾರರು ಓಟನ್ನ ಹಾಕಿದ್ರು. ಆದ್ರೆ ನೀವೇನ್ ಮಾಡಿದ್ದೀರಿ? ಕಳೆದ ಬಾರಿ ಉಳ್ಳಾಲದ ಗಲಭೆಯ ಸಂದರ್ಭದಲ್ಲೂ ಕೂಡ ನೀವು ಮನೆ ಮನೆಗೆ ಪೊಲೀಸರನ್ನು ನುಗ್ಗಿಸಿದ್ರಿ. ನೀವು ಇಲ್ಲ ಅಂತೇಳಿ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ, ನೀವು ಪೋಲಿಯಾರ್ನ ಮುಸ್ಲಿಂ ಯುವಕರ ಮನೆಗಳಿಗೆ ಹೆಸರನ್ನು ಪಟ್ಟಿ ಮಾಡಿಸಿಕೊಂಡು ಕಲಿಸ್ತಾ ಇರುವುದು ಯುಟಿ ಖಾದರ್ ಅವರ ನೇತೃತ್ವ ಅನ್ನೋದಕ್ಕೆ ನಮಗೆ ನಮ್ಮೊಂದಿಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರು ನಮ್ಮೊಂದಿಗಿದ್ದಾರೆ. ನೀವು ಅಂದುಕೊಂಡಿರಬಹುದು ಅಶೋಕ್ ಕಿನಾರೆ ಎನ್ನುವಂತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡಿದಾಗ ಒಂದು ನೋಟಿಸ್ ಹೋದ್ರೆ ಬಾಕಿದ್ದವರು ಮೌನಕ್ಕೆ ಶರಣಾಗಬಹುದು ಅಂತ ಹೇಳಿ ನಿಮ್ಮ ಚೇಳಾಗಲಾಗಿ ನಿಮ್ಮ ಕಾಲರಿಯಲ್ಲಿ ಬದುಕ್ತಾ ಇರುವಂತ ಕೆಲವರನ್ನ ನೀವು ನೋಡಿರಬಹುದು. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮುಸಲ್ಮಾನರು ಎಲ್ಲಾ ಮುಸ್ಲಿಂ ನಾಯಕರು ಅಂತವರೇ ಅಂತ ಹೇಳಿ ನೀವು ಅಂದುಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟದ್ದು, ನಾವು ಕುಲಾಜ ಚಲವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಅದರ ಬದಲಾಗಿ ಎಲ್ಲಿಯಾದ್ರೂ ನಮ್ಮ ಕಾರ್ಯಕರ್ತರನ್ನ ಇಲ್ಲಿರುವಂತ ಮುಸಲ್ಮಾನರ ಮನೆ ಮನೆಗೆ ಕಳುಹಿಸಿದ್ರೆ ಇಲ್ಲಿ ಮತ್ತು ಕೋಲಾಜ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇಲ್ಲಿ ಅಡುಗಾಡ್ಲಿಕ್ಕೆ ಸ್ಥಳ ಇರ್ತಿರಲಿಲ್ಲ ಅನ್ನೋದನ್ನು ನಾವು ಹೇಳಿಕೆ ಇಷ್ಟಪಡ್ತಾ ಇದ್ದೇವೆ. ಕಮಿಷನರ್ ಅವರೇ, ನೀವು ನಮ್ಮ ಪರವಾಗಿರಿ ಅಂತ ನಾವು ಹೇಳುವುದಿಲ್ಲ. ನೀವು ನಮ್ಮವರನ್ನ ಬಂಧಿಸಬೇಡಿ ಅಂತ ನಾವು ಹೇಳುವುದಿಲ್ಲ. ನಾವು ಹೇಳ್ತಾ ಇರುವಂತಹದ್ದು ನೀವು ಅಕ್ರಮವಾಗಿ ಬಂಧಿಸಬೇಡಿ, ನೀವು ನ್ಯಾಯದ ಪರವಾಗಿರಿ. ನಿಮ್ಮ ಏನು ಕಮಿಷನರ್ ಜಯಂತಿನವರೆಗೆ ಬಂದು ಇನ್ನೂ ಹೆಚ್ಚು ಜನರನ್ನ ಶಕ್ತಿಯನ್ನು ಕೂಡಿಸಿಕೊಂಡು ಇದಕ್ಕಿಂತಲೂ ಶಕ್ತವಾದಂತಹ ಹೋರಾಟವನ್ನು ಮಾಡಲಿಕ್ಕೆ ನಮಗೆ ನೀವು ಕಾರ್ಯಪಿಸಬೇಡಿ ಎಂಬುದಾಗಿದೆ ಕಮಿಷನರ್ ಅವರಿಗೆ ಹೇಳುವಂತಹದ್ದು. ಇನ್ನು ನಮ್ಮ ನಾಯಕರಿಗೆ ಬರುವಂತಹ ನಿಮ್ಮ ನೋಟಿಸ್ಗಳು ಆ ನೋಟಿಸ್ಗಳಿಂದ ನಮ್ಮನ್ನ ಎಲ್ಲಷ್ಟು ಕೂಡ ಅಲುಗಾಡಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಇಲ್ಲಿನ ಜನತೆ ಇಲ್ಲಿ ಕೂಡಿರುವಂತಹ ಜನತೆಯ ಭಾಗವಾಗಿ ಮಾಧ್ಯಮದ ಮೂಲಕ ನಾವು ಸರ್ಕಾರ ಕೇಳ್ತಾ ಇರುವಂತಹದ್ದು, ನಮ್ಮ ಔದಾರ್ಯದಿಂದ ನೀವು ಅಧಿಕಾರದಲ್ಲಿದ್ದೀರಿ, ನಮ್ಮ ಔದಾರ್ಯದಿಂದ ನೀವು ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದೀರಿ. ನಿಮಗೆ ಸಾಧ್ಯವಾದ್ರೆ ಇಲ್ಲಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವವಾಗಿ ನೀವು ಅಧಿಕಾರವನ್ನು ಚಲಾಯಿಸಿ. ಅದು ಬಿಟ್ಟು ಸಂಘ ಪರಿವಾರದ ಸಂಘನಿಕೇತನಕ್ಕೆ ಬೇಕಾಗಿ ದೇಶವರ್ತಕ್ಕೆ ಬೇಕಾಗಿ ನೀವು ಆಡಳಿತವನ್ನು ನಡೆಸುವುದಾದ್ರೆ ಅದಕ್ಕೆ ನಾವು ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ನಾವು ಉತ್ತರವನ್ನು ನೀಡಲಿಕ್ಕಿದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಸಂಘ ಪರಿವಾರದ ಕಾಲಿಗೆ ಬಿದ್ದಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆಗಳಾಗಿವೆ. ಇನ್ನು ಚುನಾವಣೆ ವಿಚಾರವನ್ನು ನಾವು ತೆಗೆದುಕೊಳ್ಳೋಣ. ದಕ್ಷಿಣ ಕನ್ನಡ ಚುನಾವಣೆ ನಡೆಯಿತು. ದಕ್ಷಿಣ ಕನ್ನಡ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡಿದ್ರು, ಓಟನ್ನು ಹಾಕಿದ್ರು. ಆ ಸಂದರ್ಭದಲ್ಲಿ ಹಿಂದೂಗಳ ಓಟನ್ನು ಪಡೆಯಲಿಕ್ಕೆ ಏನಾದ್ರೂ ಒಂದು ಸ್ಟ್ರಾಟಜಿಯನ್ನು ಮಾಡಿ ಅಂತ ಹೇಳಿ ನಾವು ಕೇಳಿಕೊಂಡೆವು ಅವರಲ್ಲಿ. ಇವರೇನ್ ಮಾಡಿದ್ರು? ಸಿದ್ದರಾಮಯ್ಯರವರನ್ನ ಇಲ್ಲಿಗೆ ಭಾಷಣಕ್ಕೆ ಕರೆಯಲಿಲ್ಲ, ಇಲ್ಲಿಗೆ ಪ್ರಚಾರಕ್ಕೆ ಕರೆಯಲಿಲ್ಲ. ಕಾಂಗ್ರೆಸ್ನ ಬಹುಮುಖ್ಯ ನಾಯಕರುಗಳನ್ನ ಸಿಎಂ ಅವರಾಗ್ಲಿ ಉಪಮುಖ್ಯಮಂತ್ರಿಯನ್ನಾಗ್ಲಿ ಇಲ್ಲಿಗೆ ಬರಲಿಕ್ಕೆ ಇಲ್ಲಿಯ ಶಾಸಕರು ಬಿಟ್ಟಿಲ್ಲ. ಕಾರಣ ಏನು ತಿಳಿದ್ರೆ ಸಂಘ ಪರಿವಾರದ ಭಯವಾಗಿದೆ ಇವರಿಂದ ಕಾಣ್ತಾ ಇರುವಂತಹದ್ದು. ಇಷ್ಟೊಂದು ಅಧಿಪತನಕ್ಕೆ ಇಳಿದಾಗಿದೆ ಇವರ ಆಡಳಿತ ನಡೆಸ್ತಾ ಇರುವಂತಹದ್ದು. ಕಮಿಷನರ್ ಅವರು ಇಷ್ಟೊಂದು ಉತ್ಸುಕತೆ ಇಲ್ಲಿ ತೋರಿಸ್ತಾ ಇದ್ದಾರೆ. ನನಗೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಕೇಳಿಕ್ಕಿರುವಂತಹದ್ದು ಈ ಹಿಂದೆ ಇಬ್ಬರು ನಾವು ಕೇಳಿದೆವು, ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ನಾವು ಕೇಳಿದೆವು. ಕಮಿಷನರ್ ಅವರು ನಮ್ಮ ಹೇಳಿಕೆಗೆ ಸ್ಪಷ್ಟತೆ ಕೊಡಬೇಕಂತ ಹೇಳಿ ನಮಗೊಂದು ನೋಟಿಸ್ ಅನ್ನು ಮಾಡಿದ್ದಾರೆ. ನಾವು ಮುಕ್ತವಾಗಿ ನಿಮ್ಮ ನೋಟಿಸ್ಗೆ ಈ ವೇದಿಕೆಯಲ್ಲಿ ಉತ್ತರಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನೀವು ಪೊಲೀಸ್ ಘಟನೆಯಲ್ಲಿ ಪೊಲೀಸ್ ಇಲಾಖೆ ಎದವಿದ ಕಾರಣಕ್ಕಾಗಿ ಆಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಕ್ಕಂಥದ್ದು, ಈ ಪ್ರತಿಭಟನೆ ನಡೆಸ್ತಾ ಇರುವಂತಕ್ಕಂಥದ್ದು. ನಮ್ಮ ಹೇಳಿಕೆಗಳಲ್ಲಿ ನಾವು ಈಗಲೂ ಕೂಡ ಕಟ್ಟಿಬದ್ಧರಾಗಿದ್ದೇವೆ. ಯಾಕಂತ ಹೇಳಿದ್ರೆ ನಿಮ್ಮ ಕೋಲರ್ ಪಟ್ಟಿ ಇಳಿಯುತ್ತೇನೆ ಅಂತ ಹೇಳಿದಂತ ಹರೀಶ್ ಪೂಜಾರನ್ನು ನಿಮಗೆ ಬಂಧಿಸಲಿಕ್ಕೆ ತಮ್ಮಿಲ್ಲ.
ಬಿಜೆಪಿಯ ನಾಯಕರುಗಳನ್ನ ಬಂಧಿಸಿ ಕಿಡಿಮೆ ತಮ್ಮಿಲ್ಲ. ಯಾಕೆ ಇದೇ ಬೋಲಿಯಾರ್ ಗಡ್ಡ ಹೇಳಿದ್ರ ಒಬ್ಬ ಬಿಜೆಪಿಯ ಗೂಂಡನ ಲೆಕ್ಕ ಇದೇ ಕ್ಷೇತ್ರದಲ್ಲಿ ನಿಂತು ಸ್ಪೀಕರ್ ನ ವಿರುದ್ಧವಾಗಿ ಭಾಷಣವನ್ನು ಬಿಗಿದಲ್ವಾ? ಆತನ ಮೇಲೆ ಕೇಸ್ ದಾಖಲಿಸಲಿಕ್ಕೆ, ಆತನ ಮನೆಗೆ ಪೊಲೀಸರನ್ನ ಕಳಿಸಲಿಕ್ಕೆ ಯುಟಿ ಕ್ಯಾದರ್ವರಿಗೆ ಯಾಕೆ ಸಾಧ್ಯವಾಗಲಿಲ್ಲ? ಮುಸ್ಲಿಮರ ಮನೆಗೆ ನೀವು ಕಳುಹಿಸ್ತಾ ಇದ್ದೀರಿ. ಪ್ರತಿ ನಿನ್ನೆ ಇನ್ನೊಂದು ಗೊತ್ತಿರಬೇಕು. ನಿನ್ನೆ ಕುಲಾಲ್ ಮಂದಿರ ಬೆಳ್ತಂಗಡಿಯ ಗುರುವಾಯಣಗಿರಿಯಲ್ಲಿರುವಂತ ಕುಲಾಲ ಮಂದಿರದಲ್ಲಿ ಪೊಲೀಸರೊಂದು ಸಭೆ ನಡೆಸಿದ್ದಾರೆ. ಏನು ಗೊತ್ತುಂಟ? ಯಾವಾಗ ಇವರು ಹರೀಶ್ ಪೂನ್ಯನ ಮನೆಗೆ ಹೋದ್ರು, ಅವತ್ತು ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ರು ಬೆಳ್ತಂಗಡಿ ಅವರ ನಿವಾಸದ ಮುಂದೆ. ಅವರ ಮೇಲೆ ಸುಮಾರು 80ಕ್ಕಿಂತಲೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರ ಮೇಲೆ ಕೇಸು ದಾಖಲಾಗಿದೆ. ಇಲ್ಲಿ ಇವತ್ತು ಕೇಸು ದಾಖಲಿಸಿದವರ ಮನೆಗೆ ನುಗ್ಗಿ ಮನೆಗೆ ಬಾಗಿಲನ್ನು ಬಡಿದು ಅವರನ್ನ ಮನೆಯ ಕಿಚನ್ ವರೆಗೂ ಕೂಡ ಹೋಗಿ ದರ್ಪ ತೋರಿಸಿಕೊಂಡು ಬರುವಂತ ಇದೇ ಪೊಲೀಸ್ ಇಲಾಖೆಗೆ ನಿನ್ನೆ ಈ ಬಿಜೆಪಿಯ ಕಾರ್ಯಕರ್ತರನ್ನ ಅವರು ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಹೋಗಿ ಭಯದಿಂದ ನಡುಗ್ತಾ ಅವರಿಗೆ ನೋಟಿಸ್ ಅನ್ನು ಕೊಡುವಂತ ಒಂದು ಪರಿಸ್ಥಿತಿ ಇದೆ. ನಾನು ಕೇಳುವಂತಹದ್ದು, ಇಲ್ಲಿ ಹೋಲಿಯಾರ್ನ ಮುಸ್ಲಿಮರ ಮೇಲೆ ತೋರಿಸಿದಂತಹ ದರ್ಪ, ಮೂರನೇ ಮುಸ್ಲಿಮರಿಗೆ ಮಾಡಿದಂತಹ ದೌರ್ಜನ್ಯ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಮಾಡಲಿಕ್ಕೆ ನಿಮ್ಗೆ ಯಾಕೆ ತಮ್ಮಿಲ್ಲ ಅನ್ನೋದನ್ನಾಗಿದೆ. ದಾಖಲಿಸಬೇಕು. ಇದೊಂದು ಜನಾಗ್ರಹವಾಗಿದೆ. ಮೊನ್ನೆ ಹರೀಶ್ ಪೂಂಜಾ ಅನ್ನುವಂತ ಒಬ್ಬ ರೌಡಿ ಶಾಸಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮುಸಲ್ಮಾನರ ಮಸೀದಿಯ ಒಳಗಡೆ ಆಯುಧ ಶೇಖರಣೆ ಇದೆ ಅಂತ ಹೇಳಿ. ರಾಜ್ಯ ಸರ್ಕಾರ ಬೇಕಿದ್ರೆ ತನಿಖೆಗೆ ಆದೇಶಿಸಲಿ, ರಾಜ್ಯ ಸರ್ಕಾರ ಬೇಕಿದ್ರೆ ಸಲ್ಲಿಕೆಗೆ ಆದೇಶಿಸಲಿ ಆತ್ರ ಇದೆ ಅಂತೇಳಿ. ಬದಲಾಗಿ ಇಂತಹ ಒಂದು ಉದ್ರೇಕಕಾರಿ ಹೇಳಿಕೆ ನೀಡಿದಂತ, ಇಂತಹ ಒಂದು ದ್ವೇಷ ಬಿತ್ತುವಂತ ಹೇಳಿಕೆ ನೀಡಿದಂತ ಹರೀಶ್ ಪೂಂಜಾನ ಮೇಲೆ ಕೇಸು ದಾಖಲಿಸುವಂತ ತಾಕತ್ತು ಇಲ್ಲಿನ ಕಮಿಷನರ್ ಅವರಿಗೆ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಒಂದು ವೇಳೆ ಮಸೀದಿಗಳ ಒಳಗಡೆ ಎಲ್ಲಿಯಾದ್ರೂ ಆಯುಧ ಶೇಖರಣೆಗಳಿದ್ದರೆ ಬಾಬರಿ ಮಸ್ಜಿದ್ ಉರುಳ್ತಾ ಇರಲಿಲ್ಲ ಅನ್ನೋದನ್ನ ಇಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಒಂದು ವೇಳೆ ಆಯುಧ ಶೇಖರಣೆಗಳು ಇರ್ತಿದ್ರೆ ಮಳ್ಳಿ ಮಸೀದಿಯ ಬಳಿಗೆ ಬರ್ತಾ ಇರಲಿಲ್ಲ ಅನ್ನೋದನ್ನ ನಮ್ಮ ಮಸೀದಿಗಳನ್ನ ಶಾಂತಿಯ ಸಂಕೇತವಾಗಿ ನಿರ್ವಹಿಸಿದ್ದೇವೆ. ಇಲ್ಲಿರುವಂತಹ ಮಸೀದಿಗಳು ಕೊರೋನಾ ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ, ಹಸಿದವರಿಗೆ ಊಟವನ್ನು ನೀಡಿದೆ. ಮಳೆ ಅತಿಯಾದಂತಹ ಮಳೆಗಳು ಬಂದಾಗ, ನೆರೆಗಳು ಬಂದಾಗ, ಸುನಾಮಿಗಳು ಬಂದಾಗ ಜನರಿಗೆ ನೆರವು ನೀಡಿದಂತಾಗಿದೆ ಮಸೀದಿಗಳು. ಅಂತಹ ಮಸೀದಿಗಳ ಮೇಲೆ ಅಪವಾದಗಳನ್ನು ಹೇಳಿಕೊಂಡು ಬರುವ ಮೇಲೆ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸರ್ಕಾರಗಳು ತಯಾರಾಗಬೇಕು ಅಂತ ಹೇಳಿ ನಾವು ಈ ಮೂಲಕ ಎಚ್ಚರಿಸ್ತಾ ಇದ್ದೇವೆ. ಬೋಲಿಯಾರ್ನ ಜನತೆಯ ಪ್ರತಿಯೊಂದು ದಿನದಲ್ಲಿ ಅವರ ಪ್ರತಿಯೊಂದು ಕಣ್ಣೀರಿನೊಂದಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಕ್ತವಾಗಿ ನಿಲ್ಲಲಿಕ್ಕೆ